Thank you, Pam. Busy tea. ಯಾಕೆ ಕಳ್ತಿದ್ಯಾ? ಮನೆಯಿಂದ ಇಷ್ಟು ದೂರ ಬಂದಿದ್ದಕ್ಕೆ ಬೈದ್ರ? ಇರ್ಲಿ ಬಿಡ್ರಿ, ಅದು ಇದ್ದಿದೆ ಅಲ್ವಾ, ಅವ್ರಿಗೂ ಟೆನ್ಷನ್ ಆಗಲ್ವಾ? ಅಜ್ಜಿ ನಾ ಫೋನ್ ರಿಸೀವ್ ಮಾಡಿದ್ದು. ನೀನ್ ಅಳ್ಬೇಡ ಗೌರಿ, ಇಲ್ಲಿ ನೋಡು, ಸಮಾಧಾನ ಮಾಡ್ಕೋ. ನಿನ್ಗೆ ಹೀಗೆ ಮನೆ ಬಿಟ್ಟಿರೋದು ಗೊತ್ತಿರ್ಲಿಲ್ಲ ಅಲ್ವಾ? ನನಗೂ ಹಾಗೆ ಗೊತ್ತಿರ್ಲಿಲ್ಲ. ಅನಿವಾರ್ಯತೆ ಅಂತ ಬಂದ್ರೆ ಎಲ್ಲದಕ್ಕೂ ಹೋಗ್ಬೇಕಾಗತ್ತೆ. ನೀನ್ ತಲೆ ಕೆಡ್ಸ್ಕೋಬೇಡ ಗೌರಿ, ನಿನ್ಗೆ ನಂತರ ಅನಿವಾರ್ಯತೆ ಇಲ್ಲ. ಈಗ ನೋಡು ಹೇಗೂ ಬೆಳಗಾಗಿದೆ, ಹೊಟ್ಟೆಗೆ ಏನಾದರೂ ಹಾಕೋಣ. ಮೊದಲು ನೀನು ಟೀ ಕುಡಿ, ಆಮೇಲೆ ಬಸ್ ಹತ್ತೋದು, ಮನೆಗೆ ಹೋಗೋದು. ಸಂಜೆ ಒಳಗೆ ನೀನು ಮನೇಲಿ ಇರ್ತೀಯ, ಓಕೆನಾ? ಅಯ್ಯಯ್ಯೋ ಪುಣ್ಯದ ಗೀತಿ, ಏನಾಯ್ತು? ಪ್ಲೀಸ್ ಹೇಳ್ಬೇಡ. ನೀನ್ ಹೀಗ ಹತ್ರ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ ನನ್ಗೆ. ನಮ್ಮನೆ ಹೆಣ್ಮಕ್ಳು ಹೀಗ ಹತ್ತಿದ್ ನಾನು ನೋಡೇ ಇಲ್ಲ. ನೀನು ಹೆಗ್ಡೆ ಮನೆ ಹುಡುಗಿ, ನಿನ್ ಕಣ್ಣಲ್ಲಿ ನೀರ್ ಬಂದ್ರೆ ಚೆನ್ನಾಗಿರಲ್ಲ. ಸಮಾಧಾನ ಮಾಡ್ಕೊ ಪ್ಲೀಸ್ ಗೌರಿ. ಓ, ನನ್ ಜೊತೆ ಹೋಗಕ್ ಭಯನಾ? ನೋಡು ತಲೆ ಕೆಡ್ಸ್ಕೋಬೇಡ, ನನ್ಗೆ ನಿನ್ ಮೇಲೆ ಸಿಟ್ಟಿದೆ ನಿಜ, ಆದ್ರೆ ದ್ವೇಷ ಇಲ್ಲ. ನೋಡು ನೀನ್ ಮನೆ ಸೇರೋ ತನಕ ನಾ ನಿನ್ನ ಹತ್ರ ಜಗಳಾಡಲ್ಲ, ಓಕೆನಾ ಗೌರಿ? ಪ್ಲೀಸ್ ಅಳ್ಬೇಡ. ತಮ್ಮ ಫೋನ್ ತಗಳ. ನಿನ್ನ ಕೈಯಲ್ಲಾಗಲ್ಲ, ಹೆಗ್ಡೆ ಅವ್ರಿಗೆ ಹೇಳೋದೆ, ಬೇರೆ ಗತಿ ಇಲ್ಲ ನನ್ಗೆ. ನೋಡು ಒಂದ ಅಳು ನಿಲ್ಸು, ಇಲ್ಲ ಅಂದ್ರೆ ನಾನ್ ಹೆಗ್ಡೆ ಅವ್ರಿಗೆ ಫೋನ್ ಮಾಡ್ತೀನಿ. ಕರೆಕ್ಟ್ ಟೈಮ್ಗೆ ಫೋನ್ ತಂದ್ಕೊಟ್ರಿ ಅಕ್ಕ, ಕೊಡಿಲಿ. ಇಲ್ಲ ಇಲ್ಲ ಬೇಡ ಅಪ್ಪು, ನಾನು ಅಳಲ್ಲ. ಅಪ್ಪಗೆ ಮಾತ್ರ ಫೋನ್ ಮಾಡ್ಬೇಡ, ನಾನು ಅಳಲ್ಲ ಅಪ್ಪು. ಆಗ್ಬಾದಾರಿಗ ಗೌರಿ ಶ್ರೀ ಗೌರಿ.